ನಾವೀಗ ಅಮೇರಿಕಾದಲ್ಲಿ ನಡೀತಿರುವಂಥ 12ನೆಯ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿದ್ದೇವೆ. ಇದು ನಡೀತಾ ಇರೋದು ಅಮೇರಿಕಾದ ವರ್ಜಿನಿಯಾ ರಾಜ್ಯದ ರಿಚ್ಮಂಡ್ ಪಟ್ಟಣದಲ್ಲಿ. ನಮ್ಮಿಂದ ನೋಡ್ಬೋದು ನೀವು, ಒಂದು ಅದ್ಭುತವಾಗಿರುವಂತಹ ಅರಮನೆ ನಿರ್ಮಾಣ ಆಗಿದೆ. ಇದು ಮೈಸೂರು ಮಹಾರಾಜರ, ಏನು ಮೈಸೂರು ಅರಮನೆ ನಗರ ಅಂತ ನಾವು ಕರಿತೇವೆ, ಅಲ್ಲಿಂದ ನಿರ್ಮಾಣ ಮಾಡಿರುವಂಥದ್ದು ಮಿಥುನ ಆಚಾರ್ಯರು. ನಮಗೆ ಇಲ್ಲಿ ಬಂದ ತಕ್ಷಣ ನಮಗೆ ಏನು ಫೀಲ್ ಆಗುತ್ತೆ ಅಂತಂದರೆ, ನಾವು ಅಮೇರಿಕಾದಲ್ಲಿಲ್ಲ, ಮೈಸೂರು ಮಹಾರಾಜರ ಅರಮನೆ ಮುಂಭಾಗದಲ್ಲಿದ್ದೇವೆ ಅನ್ನುವಂಥದ್ದು ಒಂದು ಭಾವ ನಮ್ಗೆ ಬರ್ತದೆ. ನೋಡಿ, ಎಷ್ಟೊಂದು ಡಿಟೇಲ್ಡಾಗಿ ಸೇಮ್ ಯಥಾವತ್ತ ಒಂದು ಲೈಟ್. ಇವತ್ತು ಮೈಸೂರು ಅರಮನೆಗೆ ಹೋದರೆ ಎಲ್ಲಿ ಲೈಟ್ ಇರುತ್ತೆ ಆ ಸ್ಪಾಟ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಕಲೆ ಸಿಸಿದ್ರು ಅವ್ರಿಗೆ ಸಾಮಾನ್ಯ ಎಲ್ಲ ಇದೆ. ಸ್ವತಃ ಮೈಸೂರು ಚಾಮುಂಡೇಶ್ವರಿ ಅವರೊಳಗೂ ಹೊಕ್ಕು ಆ ತಾಯಿನೇ ಮೂಲಕ ಈ ಒಂದು ಅದ್ಭುತವಾಗಿರುವಂಥ ನಿರ್ಮಾಣ ಮಾಡಿದ್ದಾರೆ. ಈ ವರ್ಷದ ವಿಶೇಷತೆ ಅಂತಂದರೆ ಈ ಅಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಈ ಮೈಸೂರು ಅರಮನೆ, ಇದನ್ನು ನಿರ್ಮಾಣ ಮಾಡಿದವರು ನಮ್ಮ ಮಿಥುನ ಆಚಾರ್ಯರು. ನೋಡಿ ಎಷ್ಟೊಂದು ಡಿಟೇಲ್ಡಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಂದು ಕಂಬ ಇರ್ಬೋದು, ಇದಕ್ಕೆ ಹಲವು ತಿಂಗಳ ಶ್ರಮ ಇದೆ ಅವರು. 5 ತಿಂಗಳು 5 ತಿಂಗಳು ನಿರಂತರ ಶ್ರಮದ ಫಲವಾಗಿ ನೋಡಿ ಎಷ್ಟೊಂದು ಡಿಟೇಲ್ಡಾಗಿ ಒಂದು ಮೈಸೂರು ಅರಮನೆಯ ಟೂರು ಇವು ನಿರ್ಮಾಣ ಆದಂಗಾಗಿದೆ. ಪ್ರತಿಯೊಂದೂ ಇದು ನೋಡ್ರಿ, ಅವ್ರ ಬಗ್ಗೆ ಇಲ್ಲಿ ಡಿಟೇಲ್ ಇದೆ. ನಾನು ಒಂದಿಷ್ಟು ನನಗೆ ಅಮೇರಿಕಾದಲ್ಲಿ ಏನು ಫೀಲೇ ಬರೋದಿಲ್ಲ. ಈ ಅಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಮೇನ್ ಅಂತಂದರೆ ಥೀಮ್ ಅಂದರೆ ಇದೆ. ಇಲ್ಲಿ ಬಂದ ತಕ್ಷಣ ನಾವು ಮೈಸೂರಲ್ಲಿದ್ದೇವೆ, ನಾವು ಕರ್ನಾಟಕದಲ್ಲಿದ್ದೇವೆ ಅನ್ನೋಂಥ ಫೀಲ್. ಇಲ್ಲೆಲ್ಲರೂ ಒಳ್ಳೆ ಸೀರೆ, ಭಾರತೀಯ ಉಡುಗೆ ತೊಡುಗೆಯನ್ನು ಉಟ್ಕೋದು ನೋಡಿದ ತಕ್ಷಣವೇ ನೋಡ್ಬೋದು. ಸಾವಿರಾರು ಜನ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಇಲ್ಲೆಲ್ಲ ಕೂಡ ಒಂದು ಕಡೆಗೆ ಅಲ್ಲಿ ಕನ್ನಡ ಅಂಬೆ ಇದೆ, ಅಲ್ಲೊಂದು ಅದ್ಭುತವಾಗಿರುವಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲವೂ ಸಾಮಾನ್ಯ ಅಲ್ಲ. ಇಂಥ ಒಂದು ಅದ್ಭುತ ಕಲಾಕೃತಿಯನ್ನು ನಿರ್ಮಾಣ ಮಾಡಿರುವಂಥ ಮಿಥುನ ಆಚಾರ್ಯವರಿಗೆ ಒಳ್ಳೆಯದಾಗಲಿ ಹಾರೈಸ್ತಾರೆ.